ಹಲೋ ನಮಸ್ಕಾರ. ದರ್ಶನ್ ಅವರ ಹೊಸ ಸಿನಿಮಾದಲ್ಲಿ ತೆಲುಗಿನ ಸ್ಟಾರ್ ನಟ ಚಿರಂಜೀವಿ, ಹಾಗೆಯೇ ಕನ್ನಡದಲ್ಲಿ ದಾಖಲೆ ಕಲೆಕ್ಷನ್ ಅನ್ನೇ ಮಾಡಿದ ಸಲಾರ್ ಎನ್ನುವ ಸಿನಿಮಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದ್ರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ಬಾಲಿವುಡ್ನ ಕಿಂಗ್ ಖಾನ್ ಶಾರುಖ್ ಖಾನ್ ಅವರ ಈ ವರ್ಷ ಥಿಯೇಟರ್ಗೆ ರಿಲೀಸ್ ಆಗಿರುವ ಮೂರನೇ ಸಿನಿಮಾವಾಗಿದೆ ಡಂಕಿ ಎನ್ನುವ ಸಿನಿಮಾ. ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಇದೀಗ ಇದುವರೆಗೂ 256 ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ತಿಳಿಸಿದ್ದಾರೆ. ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ 5 ದಿನಗಳಿಂದ ಇದೀಗ ಕರ್ನಾಟಕದಿಂದ 14 ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ. ನಿನ್ನೆ ಮಾತ್ರ ಚಿತ್ರವು 2,40,00,000 ಕಲೆಕ್ಷನ್ ಅನ್ನು ಮಾಡಿದ್ದು ಸಿನಿಮಾವು ಥಿಯೇಟರ್ ರನ್ ಅಂತ್ಯ ಮಾಡುವ ವೇಳೆಗೆ 25 ಅಥವಾ 30 ಕೋಟಿಯ ಒಳಗೆ ಕಲೆಕ್ಷನ್ ಮಾಡುವ ಚಾನ್ಸ್ ಸದ್ಯಕ್ಕೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಕೂಡ. ಇನ್ನು ಇತ್ತೀಚೆಗೆ ತೆಲುಗಿನಿಂದ ರಿಲೀಸ್ ಆಗಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಮಟ್ಟಿನ ಫ್ಲಾಪ್ ಆಗಿರುವ ಒಂದು ಸಿನಿಮಾವಾಗಿದೆ ಮಂಗಳವಾರಂ ಎನ್ನುವ ಸಿನಿಮಾ. ಸದ್ಯ ಈ ಸಿನಿಮಾವು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಇದೀಗ ಲಭ್ಯವಿದ್ದು ಕನ್ನಡ ಸೇರಿದಂತೆ 4 ಭಾಷೆಗಳಲ್ಲಿ ಸದ್ಯ ಈ ಸಿನಿಮಾವು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ರಿಲೀಸ್ ಆಗಿದೆ. ಇನ್ನು ಅನಿರುದ್ಧ್ ಜತ್ಕರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಹೊಸದಾದ ಕನ್ನಡ ಚಿತ್ರವಾಗಿದೆ ಚೆಫ್ ಚಿದಂಬರ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ರಾಚೆಲ್ ಡೇವಿಡ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಸಿನಿಮಾದ ಶೂಟಿಂಗ್ ಈಗಾಗಲೇ ಮುಕ್ತಾಯಗೊಂಡಿದ್ದು ಫೆಬ್ರವರಿ ಅಥವಾ ಜನವರಿ ತಿಂಗಳಿನಲ್ಲಿ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ ಸದ್ಯಕ್ಕೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ತಮಿಳಿನಿಂದ ಈ ಬರುವ ಜನವರಿ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಶಿವಕಾರ್ತಿಕೇಯನ್ ಅಭಿನಯದ ನಿರೀಕ್ಷೆಯ ಚಿತ್ರವಾಗಿದೆ ಅಯಲಾನ್ ಎನ್ನುವ ಸಿನಿಮಾ. ಪಕ್ಕ ಸೈಂಟಿಫಿಕ್ಷಲ್ ಸಿನಿಮಾವಾಗಿದ್ದು ಸಿನಿಮಾವು ಈಗಾಗಲೇ ವಿಜುವಲ್ಸ್ಗಳಿಂದ ಒಳ್ಳೆಯ ಸದ್ದನ್ನೇ ಮಾಡಿದೆ. ಸದ್ಯ ಈ ಬರುವ ಜನವರಿ 12 ಅಥವಾ 13ಕ್ಕೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸ್ ಹೆಚ್ಚಿದೆ. ಸದ್ಯ ಇದೀಗ ಸಿನಿಮಾ ತಂಡವು ಸಿನಿಮಾದ ಒಫಿಷಿಯಲ್ ಟೀಸರ್ ಅನ್ನು ಈ ಬರುವ ಹೊಸ ವರ್ಷದ ಪ್ರಯುಕ್ತ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎನ್ನುವ ಹೊಸದೊಂದು ಅಪ್ಡೇಟ್ ಕೂಡ ಸದ್ಯಕ್ಕೆ ಕೇಳಿ ಬಂದಿದೆ. ಇನ್ನು ರಚಿತಾರಾಮ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಹೊಸದಾಗಿ ಬರ್ತಾ ಇರುವ ಒಂದು ಸಿನಿಮಾವಾಗಿದೆ ಸಂಜು ವೆಡ್ಸ್ ಗೀತಾ ಸಿನಿಮಾದ 2ನೇ ಭಾಗ. ಈ ಸಿನಿಮಾದಲ್ಲಿ ಶ್ರೀನಗರ ಕೆಟ್ಟಿ ಅವರು ನಾಯಕನಾಗಿ ಕಾಣಿಸಿಕೊಳ್ತಾ ಇದ್ದು ರಮ್ಯ ಬದರು ಈ ಸಿನಿಮಾದ 2ನೇ ಭಾಗದಲ್ಲಿ ಇದೀಗ ರಚಿತಾರಾಮ್ ಅವರು ನಟಿಸ್ತಾ ಇದ್ದಾರೆ. ಸಿನಿಮಾ ತಂಡವು ಸಿನಿಮಾದ ಶೂಟಿಂಗ್ ಅನ್ನು ಇದೀಗ ಭರದಿಂದಲೇ ಸಾಗ್ತಾ ಇದ್ದು ಸಿನಿಮಾವು ಮುಂದಿನ ವರ್ಷದ ಸೆಕೆಂಡ್ ಹಾಫ್ನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸ್ ಸದ್ಯಕ್ಕೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಕೂಡ. ಸದ್ಯ ಇದೀಗ ಸಿನಿಮಾ ತಂಡವು ಸಿನಿಮಾದ ಶೂಟಿಂಗ್ ಶಿಲ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಇನ್ನು ರಜನಿಕಾಂತ್ ಅವರ ಜೈಲರ್ ಎನ್ನುವ ಸಿನಿಮಾದ ಬಳಿಕ ಹೊಸದಾಗಿ ಬರ್ತಾ ಇರುವ ಒಂದು ಚಿತ್ರವಾಗಿದೆ ಲಾಲ್ ಸಲಾಂ ಎನ್ನುವ ಸಿನಿಮಾ. ಈ ಸಿನಿಮಾದಲ್ಲಿ ರಜನಿಕಾಂತ್ ಅವರು ಎಕ್ಸ್ಟೆಂಡೆಡ್ ಕ್ಯಾಮಿಯೋ ರೋಲ್ನಲ್ಲಿ ನಟಿಸಿದ್ದಾರೆ. ಅವರ ಪುತ್ರಿ ಐಶ್ವರ್ಯ ರಜನಿಕಾಂತ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಸಿನಿಮಾವನ್ನು ಮೊದಲಿಗೆ ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ತಿಳಿಸಿದ್ದಾರೆ. ಇದೀಗ ಸಿನಿಮಾದ ರಿಲೀಸ್ ಡೇಟ್ ಬಹುತೇಕ ಪೋಸ್ಟ್ಪೋನ್ ಆಗುವುದು ಕನ್ಫರ್ಮ್ ಆಗಿದ್ದು ಸದ್ಯಕ್ಕೆ ಕೇಳಿಬರ್ತಾ ಇರುವ ಹೊಸದೊಂದು ಮಾಹಿತಿಯ ಪ್ರಕಾರ ಚಿತ್ರವು ಜನವರಿ 26ಕ್ಕೆ ಇದೀಗ ಥಿಯೇಟರ್ಗೆ ರಿಲೀಸ್ ಆಗುವುದು ಕನ್ಫರ್ಮ್ ಆಗಿದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಇನ್ನು ಮಲಯಾಳಂ ಸ್ಟಾರ್ ನಟ ದಿಲೀಪ್ ಅವರ ಹೊಸದಾಗಿ ಬರ್ತಾ ಇರುವ ಒಂದು ನಿರೀಕ್ಷೆಯ ಚಿತ್ರವಾಗಿದೆ ತಂಗಮನಿ ಎನ್ನುವ ಸಿನಿಮಾ. ಸಿನಿಮಾದ ಟೀಸರ್ ಒಳ್ಳೆಯ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಂಡಿದೆ. ನೈಜ ಘಟನೆಯನ್ನು ಆಧರಿಸಿ ಸಿನಿಮಾವನ್ನು ತಯಾರು ಮಾಡಲಾಗ್ತಾ ಇದ್ದು ಈ ಸಿನಿಮಾವನ್ನು ಇದೀಗ ಸಿನಿಮಾ ತಂಡವು ಜನವರಿ 19ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವ ಚಾನ್ಸ್ ಹೆಚ್ಚಿದೆ ಎನ್ನುವ ಹೊಸದೊಂದು ಅಪ್ಡೇಟ್ ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇದೆ ಕೂಡ. ಪ್ರಭಾಸ್ ಅಭಿನಯದ ಸಲಾರ್ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿ 500 ಕೋಟಿ+ ಕಲೆಕ್ಷನ್ ಅನ್ನು ಇದುವರೆಗೂ ಮಾಡಿದೆ. ಸಿನಿಮಾವು ಅದಕ್ಕಿಂತ ಹೆಚ್ಚಾಗಿ ಇದೀಗ ಕನ್ನಡ ಡಬ್ಬಡು ವರ್ಷನ್ನಲ್ಲಿ ದಾಖಲೆ ಕಲೆಕ್ಷನ್ ಅನ್ನೇ ಮಾಡ್ತಾ ಇದೆ. ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ ನಿನ್ನೆ ಮಾತ್ರ ಇದೀಗ ಕನ್ನಡ ಡಬ್ಬಡು ವರ್ಷನ್ನಿಂದ 91 ಲಕ್ಷ ಕಲೆಕ್ಷನ್ ಮಾಡಿದೆ ಎನ್ನುವ ಅಪ್ಡೇಟ್ ದೊರಕಿದೆ. ಒಟ್ಟು ಇದುವರೆಗೂ 4 ದಿನಗಳಿಂದ ಸಿನಿಮಾವು ಕನ್ನಡ ಡಬ್ಬಿಂಗ್ ವರ್ಷನ್ನಿಂದ 4,56,00,000 ಕಲೆಕ್ಷನ್ ಅನ್ನು ಮಾಡಿದ್ದು ಸಿನಿಮಾವು ಇದೀಗ ಕೆಲವೇ ದಿನಗಳಲ್ಲಿ ಅಂದರೆ ನಾಳೆ ಅಥವಾ ನಾಳಿದ್ದು ಈ ಸಿನಿಮಾವು ಇದೀಗ ಜೈಲರ್ ಎನ್ನುವ ಸಿನಿಮಾದ ಲೈಫ್ ಟೈಮ್ ಕನ್ನಡ ಡಬ್ಬಡು ವರ್ಷನ್ ದಾಖಲೆ ಅಂದರೆ ಇದುವರೆಗೂ ಕನ್ನಡ ಡಬ್ಬಡು ವರ್ಷನ್ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಸಿನಿಮಾ ಎನ್ನುವ ದಾಖಲೆಯನ್ನು ಜೈಲರ್ ಎನ್ನುವ ಸಿನಿಮಾವು 5,71,00,000 ಕಲೆಕ್ಷನ್ ಅನ್ನು ಮಾಡುವ ಮೂಲಕ ಮಾಡಿದ್ದು ಈ ಸಿನಿಮಾದ ದಾಖಲೆಯನ್ನು ಇದೀಗ ಕೆಲವೇ ದಿನಗಳ ಅಂದರೆ ನಾಳೆ ಸಲಾರ್ ಎನ್ನುವ ಸಿನಿಮಾವು ದಾಟುವುದು ಸದ್ಯಕ್ಕೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಕೂಡ. ಸಿನಿಮಾಕ್ಕೆ ಇದೀಗ ದಿನ ಕಳೆದಂತೆ ಕನ್ನಡ ಶೋಗಳು ಕರ್ನಾಟಕದಂತೆ ಹೆಚ್ಚಾಗ್ತಾ ಬರ್ತಾ ಇದೆ. ಸಿನಿಮಾವು ಈಗಾಗಲೇ ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲೂ ಕೂಡ ತೆಲುಗು ವರ್ಷನ್ನಿಂದ ಕೂಡ ಒಳ್ಳೆ ಕಲೆಕ್ಷನ್ ಅನ್ನೇ ಮಾಡಿದ್ದು ಇದುವರೆಗೂ ಈ ಸಿನಿಮಾವು ಇದೀಗ ಕರ್ನಾಟಕದಿಂದ 30 ಕೋಟಿ+ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಎನ್ನುವ ಹೊಸದೊಂದು ಅಪ್ಡೇಟ್ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಸಿನಿಮಾವು ಥಿಯೇಟರ್ ಅನ್ನು ನಿಲ್ಲಿಸುವ ವೇಳೆಗೆ 50 ಕೋಟಿ+ ಕಲೆಕ್ಷನ್ ಮಾಡುವ ಚಾನ್ಸ್ ಸದ್ಯಕ್ಕೆ ಹೆಚ್ಚಾಗಿ ಕಂಡು ಬರ್ತಾ ಇದ್ದು ಸಿನಿಮಾವು ಥಿಯೇಟರ್ ಅನ್ನು ಅಂತ್ಯ ಮಾಡುವ ವೇಳೆಗೆ ಈ ವರ್ಷ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡ್ತಾ ಇರುವ ಸಿನಿಮಾ ಎನ್ನುವ ದಾಖಲೆಯನ್ನು ಬರೆಯುತ್ತಾ ಎನ್ನುವುದು ಕಾದು ನೋಡಬೇಕಾಗಿದೆ. ಇತ್ತೀಚೆಗೆ ತೆಲುಗಿನಿಂದ ರಿಲೀಸ್ ಆಗಿರುವ ಒಂದು ಚಿತ್ರವಾಗಿದೆ ಹಾಯಿ ನನ್ನ ಎನ್ನುವ ನಾನಿ ಅಭಿನಯದ ಸಿನಿಮಾ. ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಥಿಯೇಟರ್ಗಳಿಂದ ಕೇಳಿ ಬಂದಿದ್ದು ಈಗಾಗಲೇ ಚಿತ್ರವು ವಿಶ್ವದಾದ್ಯಂತ 60 ಕೋಟಿ+ ಕಲೆಕ್ಷನ್ ಅನ್ನು ಮಾಡಿದೆ. ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಿ 19 ದಿನಗಳಿಂದ ಇದೀಗ 7,85,00,000 ಕಲೆಕ್ಷನ್ ಅನ್ನು ಮಾಡಿದ್ದು ಇನ್ನೂ ಕೂಡ ಸಿನಿಮಾವು ಲಿಮಿಟೆಡ್ ಸ್ಕ್ರೀನ್ ಕೌಂಟ್ನಲ್ಲಿ ಓಡಾಡ್ತಾ ಇದ್ರೂ ಕೂಡ ಅಲ್ಲೂ ಕೂಡ ಅಡ್ವಾನ್ಸ್ ಬುಕಿಂಗ್ನಲ್ಲಿ ಇದೀಗ ಒಳ್ಳೆ ಕಲೆಕ್ಷನ್ನೇ ಚಿತ್ರವು ಮಾಡ್ತಾ ಇದೆ ಕೂಡ. ಇದೀಗ ಸಿನಿಮಾ ತಂಡವು ಈ ಬರುವ ಹೊಸ ವರ್ಷದ ಪ್ರಯುಕ್ತ ಸಿನಿಮಾವನ್ನು OTT ರಿಲೀಸ್ ನಡೆಸುವ ಚಾನ್ಸ್ ಕೂಡ
ಸದ್ಯಕ್ಕೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಿನಿಮಾವು ಕರ್ನಾಟಕದಲ್ಲಿ ಮಾತ್ರ ಒಳ್ಳೆಯ ಲಾಭವನ್ನೇ ಗಳಿಸಿದೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೊಸದಾಗಿ ಬರ್ತಾ ಇರುವ ಒಂದು ಸಿನಿಮಾವಾಗಿದೆ ಕಾಟೀರ ಎನ್ನುವ ಸಿನಿಮಾ. ದೊಡ್ಡ ಮಟ್ಟಿನಲ್ಲಿ ಈ ಚಿತ್ರ ಕೂಡ ಬರ್ತಾ ಇದ್ದು ಇದೀಗ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲು ಕೆಲವೇ ದಿನ ಬಾಕಿ ಇದೆ. ಡಿಸೆಂಬರ್ 29ಕ್ಕೆ ಅಂದರೆ ಈ ವಾರ ಶುಕ್ರವಾರ ಸಿನಿಮಾವು ಥಿಯೇಟರ್ಗೆ ದೊಡ್ಡ ಮಟ್ಟಿನ ರಿಲೀಸ್ ನಡೆಸ್ತಾ ಇದ್ದು ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಇದೀಗ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಓಪನ್ ಆಗಿ ಲಿಮಿಟೆಡ್ ಸ್ಕ್ರೀನ್ ಕೋಡ್ನಲ್ಲಿ ಅಡ್ವಾನ್ಸ್ ಬುಕಿಂಗ್ ಓಪನ್ ಆಗಿ ಒಳ್ಳೆ ಕಲೆಕ್ಷನನ್ನೇ ಮಾಡ್ತಾ ಇದೆ. ಇದುವರೆಗೂ ಇದೀಗ ಈ ಹಿಂದೆ ತಿಳಿಸಿದಂತೆ 1 ಕೋಟಿ ಪ್ಲಸ್ ಕಲೆಕ್ಷನನ್ನು ಅಡ್ವಾನ್ಸ್ ಬುಕಿಂಗ್ನಿಂದ ಈ ಸಿನಿಮಾವು ಮಾಡಿದೆ ಎನ್ನುವುದನ್ನು ಈಗಾಗಲೇ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ತಿಳಿಸಿದ್ದಾರೆ. ಈ ಮೂಲಕ ಪ್ಯಾನ್ ಇಂಡಿಯಾ ಸಿನಿಮಾವಲ್ಲದ ಕನ್ನಡ ಸಿನಿಮಾವು ಅಡ್ವಾನ್ಸ್ ಬುಕಿಂಗ್ನಿಂದ 1 ಕೋಟಿ ಪ್ಲಸ್ ಕಲೆಕ್ಷನನ್ನು ಮಾಡಿದ್ದು ಇದೇ ಮೊದಲು ದಾಖಲೆ ಎನ್ನುತ್ತಾರೆ ಸಿನಿಮಾ ತಂಡ ಕೂಡ. ಚಿತ್ರಕ್ಕೆ ಅಡ್ವಾನ್ಸ್ ಬುಕಿಂಗ್ನಿಂದ ಇನ್ನೂ ಹೆಚ್ಚಿನ ಥಿಯೇಟರ್ಗಳಲ್ಲಿ ಅಡ್ವಾನ್ಸ್ ಬುಕಿಂಗ್ ಓಪನ್ ಆದ ಬಳಿಕ ಒಳ್ಳೆ ಕಲೆಕ್ಷನ್ ಆಗುವ ಚಾನ್ಸಸ್ ಕೂಡ ಹೆಚ್ಚಿದ್ದು ಸದ್ಯಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ಮೊದಲ ದಿನ 10 ಕೋಟಿ ಪ್ಲಸ್ ಕಲೆಕ್ಷನ್ ಮಾಡುವುದು ಗ್ಯಾರಂಟಿ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾರೆಲ್ಲ ಸಿನಿಮಾವನ್ನು ಮೊದಲ ದಿನವೇ ನೋಡ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ಕೂಡ ತಿಳಿಸಿ. ಇನ್ನು ದರ್ಶನ್ ಅವರ ಈ ಸಿನಿಮಾ ಆದ ಬಳಿಕ ಅವರ ಡೆವಿಲ್ ಎನ್ನುವ ಸಿನಿಮಾವು ಬರ್ತಾ ಇದೆ. ಅವರ ತಾರಖ್ಯಾತಿಯ ನಿರ್ದೇಶಕ ಮಿಲನ ಪ್ರಕಾಶ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ. ಸಿನಿಮಾದ ಶೂಟಿಂಗ್ ಜನವರಿ ತಿಂಗಳಿನಿಂದ ಆರಂಭವಾಗ್ತಾ ಇದೆ ಕೂಡ. ಚಿತ್ರವು ದೊಡ್ಡ ಮಟ್ಟಿನಲ್ಲೇ ಬರ್ತಾ ಇದೆ. ಈ ಸಿನಿಮಾ ಆದ ಬಳಿಕ ಅವರು ಬಹುತೇಕ ಇತ್ತೀಚೆಗೆ ಒಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿರುವ ಪ್ರೇಮ್ ಅವರೊಂದಿಗೆ ಸಿನಿಮಾವು ಬರುವ ಚಾನ್ಸ್ ಸದ್ಯಕ್ಕೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ದೊಡ್ಡ ನಿರ್ಮಾಣ ಸಂಸ್ಥೆಯಾಗಿರುವ ಕೆವಿಎನ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದು ಇನ್ನು ಪ್ರೇಮ್ ಅವರು ಸದ್ಯ ಇದೀಗ ಕೆಡಿ ಎನ್ನುವ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಸಿನಿಮಾದ ಶೂಟಿಂಗ್ ಮುಕ್ತಾಯಗೊಂಡ ಬಳಿಕ ಇದೀಗ ಈ ಸಿನಿಮಾ ಅಂದರೆ ದರ್ಶನ್ ಅವರೊಂದಿಗಿನ ಸಿನಿಮಾದ ಶೂಟಿಂಗ್ ಆರಂಭವಾಗಲಿದೆ ಎನ್ನುವ ಹೊಸದೊಂದು ಅಪ್ಡೇಟ್ಸ್ಗಳು ಕೂಡ ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇದೆ. ಅಂದರೆ ಮುಂದಿನ ವರ್ಷದ ಮೇ ಅಥವಾ ಜೂನ್ ತಿಂಗಳಿನಲ್ಲಿ ಸಿನಿಮಾದ ಶೂಟಿಂಗ್ ಆರಂಭವಾಗಲಿದೆ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಕೂಡ. ಈ ಸಿನಿಮಾವನ್ನು ಒಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿಯೇ ಮಾಡಲು ಇದೀಗ ಸಿನಿಮಾ ತಂಡವು ತೀರ್ಮಾನ ಮಾಡಿದ್ದು ಕೆಡಿ ಎನ್ನುವ ಸಿನಿಮಾದಿಂದ ದೊಡ್ಡ ಮಟ್ಟಿನ ಸಕ್ಸಸ್ಸೇ ದೊರೆಯು ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ ಪ್ರೇಮ್ ಅವರು. ಸದ್ಯ ಇದೀಗ ಅದಾದ ಬಳಿಕ ಬಹುತೇಕ ಈ ಸಿನಿಮಾ ಕೂಡ ಒಂದು ಪ್ಯಾನ್ ಇಂಡಿಯಾ ಚಿತ್ರವಾಗುವುದು ಕನ್ಫರ್ಮ್ ಆಗಿದೆ. ಸದ್ಯ ಇದೀಗ ಕೇಳಿಬರ್ತಾ ಇರುವ ಹೊಸದೊಂದು ಮಾಹಿತಿಯ ಪ್ರಕಾರ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲು ಟಾಲಿವುಡ್ನ ಮೆಗಾಸ್ಟಾರ್ ಆಗಿರುವ ಚಿರಂಜೀವಿ ಅವರನ್ನು ಇದೀಗ ಕರೆತರಲು ಸಿನಿಮಾ ತಂಡವು ಅಪ್ರೋಚ್ ಮಾಡಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಸದ್ಯಕ್ಕೆ ಕೇಳಿ ಬಂದಿದೆ. ಈ ಆಫರ್ ಅನ್ನು ಚಿರಂಜೀವಿ ಅವರು ಆಕ್ಸೆಪ್ಟ್ ಮಾಡ್ತಾರಾ ಅಥವಾ ತಿರಸ್ಕರಿಸ್ತಾರಾ ಎನ್ನುವುದು ಕಾದು ನೋಡಬೇಕಾಗಿದೆ ಕೂಡ. ಆದ್ದರಿಂದಲೇ ಇದು ಒಂದು ಪಕ್ಕಾ ಪ್ಯಾನ್ ಇಂಡಿಯಾ ಸಿನಿಮಾ ಎನ್ನುವುದು ಕನ್ಫರ್ಮ್ ಆಗಿ ಕಂಡು ಬರ್ತಾ ಇದೆ. ಇನ್ನು ನಮ್ಮ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ತಮಿಳು ಸಿನಿಮಾವಾಗಿರುವ ಕ್ಯಾಪ್ಟನ್ ಮಿಲ್ಲರ್ ಎನ್ನುವ ಸಿನಿಮಾವು ಈ ಪೊಂಗಲ್ ಪ್ರಯುಕ್ತ ಅಂದರೆ ಸಂಕ್ರಾಂತಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಇದೀಗ ಈ ಸಿನಿಮಾವು 2 ಗಂಟೆ 40 ನಿಮಿಷ ಇರಲಿದೆ ಎನ್ನುವ ಅಪ್ಡೇಟ್ಸ್ಗಳು ಕೇಳಿ ಬಂದಿದೆ. ಇನ್ನು ಸೆನ್ಸರಿಂಗ್ ಕೆಲಸ ಆದ ಬಳಿಕ ಎಷ್ಟು ಡ್ಯೂರೇಷನ್ ಇರಲಿದೆ ಎನ್ನುವುದು ಕಾದು ನೋಡಬೇಕಾಗಿದೆ. ಪ್ರಿಯಾಂಕಾ ಮೋಹನ್ ಸಂದೀಪ್ ಕಿಶನ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸಿದ್ದಾರೆ. ಸದ್ಯ ಇದೀಗ ಸಿನಿಮಾ ತಂಡವು ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಈ ಬರುವ ಹೊಸ ವರ್ಷದ ಪ್ರಯುಕ್ತ ರಿಲೀಸ್ ಮಾಡುವುದು ಬಹುತೇಕ ಕನ್ಫರ್ಮ್ ಆಗಿದೆ ಕೂಡ. ಸಲಾರ್ ಸಿನಿಮಾದ 2ನೇ ಭಾಗದ ಅಪ್ಡೇಟ್ ನಮ್ಮ ಚಾನೆಲ್ನಲ್ಲಿ ನಾಳೆ ಬರ್ತಾ ಇದೆ. ಅದಕ್ಕಾಗಿ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರು ಕೂಡ ಮಾಡಿ.